ವಿಷಯ ತೆಗೆದು ನಿಮ್ಮನ್ನು ಅನುಕಂಪ ನಿಮ್ಮನ್ನ ಕರೆಸಕ್ ನೋಡ್ತಾರೆ. ಹುಚ್ಚಾ ವೆಂಕಟ್ ಸರಿ ರಾಜಕೀಯ ಬರ್ತವ್ರೆ. ಹುಚ್ಚಾ ವೆಂಕಟ್ ಸೇನೆ ಕರ್ನಾಟಕದಲ್ಲಿ ಪಕ್ಷ ನಿಲ್ಲುತ್ತೆ. ಹೌದು, ನಾನು ರಾಜಕೀಯ ನಾನು ಎಲೆಕ್ಷನ್ ಇಲ್ಲಲ್ಲ, ನಮ್ಮ ಹುಡುಗರು ನಿಲ್ಲಿಸ್ತೀನಿ. ನಮ್ಮ ಹುಡುಗರು ತಪ್ಪು ಮಾಡಿದಾಗ ನೀವು ಪು ಅಂತ ಉಗಿರಿ, ನಾನು ಕೈ ಕತ್ತರಿಸ್ತೀನಿ, ಕಾಲು ಕತ್ತರಿಸ್ತೀನಿ. ಅವ್ರದು ಕೈ ಮುರಿತೀನಿ, ಕಾಲು ಮುರಿತೀನಿ ಅವ್ರದು. ಆದರೆ ಹುಚ್ಚಾ ವೆಂಕಟ್ ಯಾವತ್ತೂ ತಪ್ಪು ಮಾಡೋರಿಗೆ ಸುಂದೆ ಬೇಡಲ್ಲ, ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಜಾತಿಯಿಂದ ರಾಜಕೀಯ ಅಲ್ಲ, ಯಾಕಂದ್ರೆ ಇಡೀ ದೇಶದಲ್ಲಿ ಇರೋದು ಎಷ್ಟು ಜಾತಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ವ್ಯಕ್ತಿ ಅನ್ನೋದು ಮುಖ್ಯ, ಎಷ್ಟು ಒಳ್ಳೆ ವ್ಯಕ್ತಿ ಅನ್ನೋದು ಮುಖ್ಯ. ಅರ್ಥ ಆಯ್ತಾ? ಸೊ ಇನ್ನೊಬ್ಬರು ಜಾತಿ ತೆಗ್ದು ಅವ್ರು ಆ ಜಾತಿ ಅಲ್ಲ, ಇವ್ರು ಈ ಜಾತಿ ಅಲ್ಲ, ಅವ್ರಿಗೆ ಈ ಜಾತಿಯವ್ರು ಓಟ್ ಹಾಕಬೇಡಿ, ಇವ್ರಿಗೆ ಆ ಜಾತಿಯವ್ರು ಓಟ್ ಹಾಕಬೇಡಿ, ಇವ್ರು ನಾನು ಈ ಜಾತಿ ನನಗೆ ಈ ಜಾತಿಯವ್ರು ಓಟ್ ಹಾಕಿ, ಇದನ್ನೋದಲ್ಲ. ನಾನು ಮನುಷ್ಯ, ನಾನು ಮನುಷ್ಯರು ದುಡಿತೀನಿ, ನೀವು ಮನುಷ್ಯರು ದುಡೀರಿ, ನಾವು ಮನುಷ್ಯರು ದುಡಿಯೋಣ, ನಾವು ಮನುಷ್ಯರಾಗಿರೋದಕ್ಕೆ ನಾವು ಮನುಷ್ಯರಿಗೆ ಓಟ್ ಹಾಕಿ ಅಂತ ಹೇಳಿ ಬೈ ಫ್ರಮ್ ದಿಸ್ ಫಾರಿನ್ ಸ್ಟಾರ್ ಹುಚ್ಚಾ ವೆಂಕಟ್. ಇದನ್ನು ಅರ್ಥ ಮಾಡಿಕೊಳ್ಳಿ. ವಿಡಿಯೋನ ಇನ್ನೊಂದ್ಸರಿ ಕೇಳಿ, ನಿಮ್ದು ಅಷ್ಟು ಬೇಗ ಅರ್ಥ ಆಗಲ್ಲ, ಯಾಕಂದ್ರೆ ನೀವು ದುಡ್ಡಿಂದ ಬಂದಿರೋದು ರಾಜಕೀಯಕ್ಕೆ, ಬುದ್ಧಿಯಿಂದ ಅಲ್ಲ. ಇದು ಕೆಲವ್ರಿಗೆ ಅರ್ಥ ಆಗೋದು, ಬುದ್ಧಿಯಿಂದ ಹೃದಯದಿಂದ ಬಂದಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ದುಡ್ಡಿಂದ ಅವ್ರು ಮಾಡಿರೋ ಅಪ್ಪನ ಆಸ್ತಿ ತಾತನ ಆಸ್ತಿ ಸಂಪಾದನೆಯಿಂದ ಬಂದವ್ರಿಗೆ ಅರ್ಥ ಆಗಲ್ಲ. ಅರ್ಥ ಆಯ್ತಾ? ಬೈ ಫ್ರಮ್ ದಿ ಫಾರಿನ್ ಸ್ಟಾರ್ ಹುಚ್ಚಾ ವೆಂಕಟ್. ಜಾತಿಯಿಂದ ಯಾರಿಗೂ ಓಟ್ ಹಾಕ್ಬೇಡಿ, ಪ್ರೀತಿಯಿಂದ ಓಟ್ ಹಾಕಿ. ಅವರು ಆ ಪ್ರೀತಿಗೆ ಯೋಗ್ಯತೆ ಇದ್ದರೆ ಮಾತ್ರ, ಅವ್ರಿಗೆ ಆ ಯೋಗ್ಯ ಇದ್ದರೆ ಮಾತ್ರ, ಅವ್ರಿಗೆ ಅವ್ರ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದ್ರೆ ಮಾತ್ರ ಓಟ್ ಹಾಕಿ. ಬೈ ಫ್ರಮ್ ದಿಸ್ ಫಾರಿನ್ ಸ್ಟಾರ್ ಹುಚ್ಚಾ ವೆಂಕಟ್.